ಮುಂದಿನ ಕ್ಷೇತ್ರ ಮುಂದಿನ ಕ್ಷೇತ್ರ ದೇವರಿಬ್ಬರಿಗೆ ಕ್ಷೇತ್ರ. ಈ ಹಿಂದೆನು ನಾವು ಸಿ ಎಸ್ ನಾಡ ಏನು ಎಸ್ ಪಾಟೀಲ್ ನಾಡಲ್ಲಿ ಬಗ್ಗೆ ಮಾತಾಡ್ತಿದ್ವಿ, ಅವರ ಕ್ಷೇತ್ರ ಹಿಂದಿನ ಕ್ಷೇತ್ರ ಇದು ಈ ದೇವರಿಬ್ಬರಿಗೆ. ಸೊ ಈಗ ಅಟ್ ಪ್ರೆಸೆಂಟ್ BJPಯಿಂದ ಸೋಮನಗೌಡ ಪಾಟೀಲ್ ಸಾಸನೂರು BJPಯ MLA ಇದ್ದಾರೆ, ಅವ್ರಿಗೆ ಟಿಕೆಟ್ ಕೊಡ್ತಾರೆ 2023 ಕೂಡ. ಇನ್ನು ಕಾಂಗ್ರೆಸ್ನಿಂದ ಯಾರಪ್ಪ ಟಿಕೆಟ್ ಆಕಾಂಕ್ಷಿಗಳಂದರೆ, ಇಲ್ಲಿ ಆಕಾಂಕ್ಷಿಗಳೇ ಜಾಸ್ತಿ ಇದ್ದಾರೆ. ಎಸ್ ಆರ್ ಪಾಟೀಲ್ ಜೊತೆಗೆ ಆನಂದ್ ದೊಡ್ಮನಿ, ಆಮೇಲೆ BS ಪಾಟೀಲ್ ಯಾಳಗಿ. ಸೊ ಈ ಮೂರು ಜನ ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ. ನೋಡ್ಬೇಕು ಯಾರಿಗೆ ಟಿಕೆಟ್ ಕೊಡ್ತಾರೆ ಅಂತ, ಯಾಕಂದರೆ ಮೂರು ಜನ ಆಸ್ಪೆಂಟ್ ಸ್ವಲ್ಪ ಟಫ್ ಕಾಂಪಿಟೇಷನ್ಗೆ ಇದ್ದಂತೆ ಕಾಣಿಸ್ತಿದೆ. ಇನ್ನು ವಿಶೇಷವಾಗಿ JS ಇಂದ ರಾಜೇಗೌಡ ಪಾಟೀಲ್ ಇಲ್ಲಿ ಟಿಕೆಟ್ ಈಗಾಗಲೇ ಅವ್ರಿಗೆ ಅನೌನ್ಸ್ ಆದಿಗೆ, ಹಾಗಾಗಿ ಅವರೇ ಇಲ್ಲಿ ಕಂಟೆಸ್ಟ್ ಮಾಡ್ತಿದ್ದಾರೆ. ಸಾಕಷ್ಟು ರೋಚಕವಾಗಿ ಇದ್ದಂತೆ ಕಾಣಿಸ್ತಾ ಇದೆ, ಇಲ್ಲಿ ತ್ರಿಕೋನ ಫೈಟ್ ಇದ್ದಂತೆ ಕಾಣಿಸ್ತಿದೆ ದೇವರ ಇಪ್ಪರಿಗೆಯಲ್ಲಿ. ಸೊ JDS ಕೂಡ ಇಲ್ಲಿ ಪ್ರಬಲವಾಗಿದೆ, ಹಾಗಾಗಿ JDSನ ಒಂದು ಖಾತೆ ಈ ಜಿಲ್ಲೆಯಲ್ಲಿ ಇಲ್ಲಿಂದ ಶುರುವಾಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಾ ಇದೆ. ನಮ್ಮ ಕರ್ನಾಟಕ TVಯ ಡಿಸೆಂಬರ್ ಸರ್ವೆ ಪ್ರಕಾರ ಇಲ್ಲಿ JDS ಮುನ್ನಡೆಯನ್ನು ಕಾಯ್ದುಕೊಂಡಿದೆ, ರಾಜೇಗೌಡ ಪಾಟೀಲ್ ಇಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಸೊ ಪಂಚಮಶಾಲಿಗಳ ಪ್ರಭಾವ ಇದರಲ್ಲಿ ಜಾಸ್ತಿ ಇದ್ದಂತೆ ಕಾಣಿಸ್ತಾ ಇದೆ, ಹೀಗಾಗಿ JDSಗೆ ಒಂದು ರೀತಿ ಈ ಕ್ಷೇತ್ರ ಒಲಿಯಬಹುದು ಅನ್ನೋ ಒಂದು ಲೆಕ್ಕಾಚಾರ. ಶಿವ ದೇವರಿಬ್ಬರಿಗೆ, ಸೊ ನಾನು ಆಗಲೇ ಮುದ್ದೆ ಬಿಹಳ ಬಗ್ಗೆ ಮಾತಾಡ್ತಿದ್ದೆ, JDS ಏನಾದರೂ ಮ್ಯಾಜಿಕ್ ಮಾಡ್ಬೋದಾ ಇಲ್ಲಿ ಅಂತ. ಸೊ ಇದೇ ಜಿಲ್ಲೆಯಲ್ಲಿ ಈಗ ದೇವರಿಬ್ಬರಿಗೆಯಲ್ಲಿ JDS ಮುನ್ನಡೆಯನ್ನು ಕಾಯ್ಕೊಂಡಿದೆ. ಕಳೆದ ಹಿಂದಿನ ಸರ್ವೆಯಲ್ಲಿ ಕೂಡ JDS ಮುನ್ನಡೆ ಇತ್ತು, ಇಲ್ಲಿ JDS ಕೆಲ ಹೋಟ್ಗಳಲ್ಲೇ ಇಲ್ಲಿ ಸೋಲ್ ಕಂಡಿತ್ತು ಕಳೆದ ಬಾರಿ. ರಾಜೇಗೌಡ ಪಾಟೀಲ್ ತುಂಬಾ ಪ್ರಬಲರಾಗಿದ್ದಾರೆ, ಪ್ರಬಲ ಸ್ಪರ್ಧೆಯನ್ನು ಕೊಟ್ಟಿದ್ದಾರೆ, ಸೋತ್ ಮೇಲೂ ಕ್ಷೇತ್ರ ಬಿಡಲಿಲ್ಲ. ಅಂಡ್ ಕಾಂಗ್ರೆಸ್ ಇಂದ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ದೊಡ್ಡದಾಗ ಜಾಸ್ತಿ ಇದೆ. ಅಂಡ್ ಸೋಮಗೌಡ ಪಾಟೀಲ್ ಸಾಸನೂರು ವಿರುದ್ಧ JDS ಏನು ಕಳೆದ ಬಾರಿ ಟಫ್ ಆಗಿ ಕೊಟ್ಟಿತ್ತು, ಈ ಬಾರಿ JDS BJP ಸ್ವಲ್ಪ ದಾಟಿ ಮುಂದೆ ಹೋಗಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಈ ಕುಮಾರಸ್ವಾಮಿ ಬಲದಿಂದ, ದೇವೇಗೌಡರು ಬಲದಿಂದ ಬಂದಿಲ್ಲ ಅಲ್ಲ, ಅವ್ರ ಬಲದಿಂದ ಅಲ್ಲ, ನೆಕ್ಸ್ಟ್ ಹೋಗ್ತಾರೆ ಪಂಚರತ್ನ ಯಾತ್ರೆಗೆ ಇದ್ರೂ ಏನೂ ಆಗಲ್ಲ. ಅವ್ರ ಆ ಭಾಗದಲ್ಲಿ ಅವ್ರವ್ರ ವರ್ಚಸ್ಸಲ್ಲಿ ರಾಜಕಾರಣ ಮಾಡ್ತಿರೋದು, ಇವ್ರಿಗೂ JDS ಲೇಬಲ್ ಹಚ್ಚೋ ಅವಶ್ಯಕತೆ ಇಲ್ಲ. ಅಂದ್ರೆ JDS ಪಕ್ಷದಲ್ಲಿದ್ದಾರೆ, ಕುಮಾರಣ್ಣನಿಂದನೇ ಎಲ್ಲ ಅಂತ ಆತರ ಏನು ಇವ್ರಿಗೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. ರಾಜೇಗೌಡ ಪಾಟೀಲ್ ಸ್ವಂತ ವರ್ಚಸ್ಸಿಂದ ರಾಜಕಾರಣ ಮಾಡ್ತಾರೆ, ಸ್ವಲ್ಪ ಆಚೆಚೆ ಇದಿರ್ಬೋದೇನೋ. ಸೊ ನಮ್ಮ ಹಳೆ ಮೈಸೂರು ಭಾಗದ ತರ ಕುಮಾರಣ್ಣ ಬಂದ್ರೆ ಮಾತ್ರ ಸುರೇಶ್ ಗೌಡರ ಗೆಲುವು, ಕುಮಾರಣ್ಣ ಬಂದ್ರೆ ಮಾತ್ರ ರವೀಂದ್ರನ್ ಗೆಲುವು ಅಂತ ಇಲ್ಲೇನ್ ಆತರ ಏನಿಲ್ಲ, ಅವ್ರವ್ರ ವರ್ಚಸ್ಸ ರಾಜಕೀಯ ಮಾಡ್ತಾ ಇದ್ದಾರೆ. JDS ಸಿಂಬಲ್, ಆಮೇಲೆ ಪಂಚಮಸಾಲಿ ಇದು ಸ್ವಲ್ಪ ಏನೋ ವರ್ಕೌಟ್ ಆಗೋ ತರ ಅನ್ಸಿದೆ, ಇವರು ಪಂಚಮಸಾಲಿ ಸಮುದಾಯಕ್ಕೆ ಸೇರಿದವರು. ಸೊ ಅದು ಕೂಡ ಇವ್ರಿಗೆ ಅನುಕೂಲ ಆಗುವಂತ ಸಾಧ್ಯತೆ ಇದೆ. ದೇವರಿಬ್ಬರಿಗೆಯಲ್ಲಿ ಈಗ JDS ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ, ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. 6 ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ ಮಕ್ಕಳು ದಷ್ಟ ಪುಷ್ಟವಾಗಿ ಬೆಳೀತಾರೆ, ಆರೋಗ್ಯವಾಗಿರ್ತಾರೆ, ಸದಾ ನಗ್ನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ. ಮಕ್ಕಳಿಗೆ 100% ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಹಿಟ್ಟು ಮಾತ್ರ. ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಹಿಟ್ಟು ಲಭ್ಯ. 1/2 kg ಚಿಕನ್, 1/2 kg ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ 20 ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ. ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ.